ಓಕೆ, ಈಗ ಒಂದ್ ಸೆಗ್ಮೆಂಟ್ ನಾನು ಮನೆಯಲ್ಲಿ ಇಷ್ಟು ದಿನ ಇದ್ದಿದ್ದಷ್ಟು ಜನದ ಹೆಸರು ಹೇಳ್ತೀನಿ, ಅವ್ರ ಬಗ್ಗೆ ನೀವು ಒಂದು ಸೆಂಟೆನ್ಸ್ ಅಥವಾ ಒಂದು ವರ್ಡ್ ಅಲ್ಲಿ ಯಾರ್ಯಾರು ಹೆಂಗೆ ಅಂತ ಹೇಳ್ಬೇಕು. ರೆಡಿನಾ? ಓಕೆ. ಅರ್ಜುನ್ ರಮೇಶ್, ಅವ್ರ ವಾಯ್ಸ್ ಇಂದಾನೆ ಫುಲ್ ಮನೇನ ಅಲಾಡ್ಸ್ ಬಿಡ್ತಿದ್ರು ಅವರು, ಸ್ಟ್ರಾಂಗ್ ವಾಯ್ಸ್ ಅಂಡ್ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿದ್ರು. ರೂಪೇಶ್ ಶೆಟ್ಟಿ, ರೂಪೇಶ್ ಶೆಟ್ಟಿ ನನ್ನ ಪ್ರಕಾರ ಸಾಂಗ್ಸ್ ಬರೆಯೋದವ್ರಿಗೆ ಹೆವಿ ಇಂಟ್ರೆಸ್ಟ್, ಲೈಕ್ ಸ್ಪಾಟ್ ಸ್ಪಾಟ್ ಅಲ್ಲೇ ಸಾಂಗ್ಸ್ ಬರೀತಾರೆ. ಬಟ್ ಅವ್ರ ಜೊತೆ ನಂದೊಂದು ಅಂದ್ರೆ ನಾನು ಎಲ್ಲರ ಜೊತೆ ಎಷ್ಟು ಕ್ಲೋಸ್ ಇದ್ದೆ ಅದರಲ್ಲಿ ತುಂಬಾ ಕಮ್ಮಿ ನಾನು ಮಾತಾಡಿದ್ದು ಅಂದ್ರೆ ರೂಪೇಶ್ ಅವ್ರ ಜೊತೆ. ರಾಕೇಶ್ ಅಡಿಗ, ರಾಕೇಶ್ ಅಡಿಗ ಅವ್ನು ಹೆಂಗೆ ಮುಂಚೆಯಿಂದ ಆಡ್ತಿದ್ದ ಹಂಗೆ ಆಡ್ತಾ ಇದ್ದಾನೆ ಈಗಲೂ ಕೂಡ, ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಚೈತ್ರ ಹಳ್ಳಿಕೇರಿ, ಚೈತ್ರ ಹಳ್ಳಿಕೇರಿ ಚೈತ್ರಕ್ಕ ಲೈಕ್ ನನಗೆ ಶಾಕಿಂಗ್ ಅನಿಸಿದ್ದು ಅವರು ನಾಮಿನೇಷನ್ ಅಲ್ಲಿ ನನ್ನ ಹೆಸರು ತಗೊಂಡಿದ್ದಾಗ್ಲಿ, ಅಥವಾ ಜಯಶ್ರೀ ಹತ್ರ ನೋಡ್ದಲ್ಲ ಎರಡನೇ ದಿನಕ್ಕೆ ಮುಖವಾಡ ಬಿಚ್ಚಬಿಡ್ದು ನೋಡ್ದಲ್ಲ. ಆಕ್ಚುಲಿ ಅವ್ರು ನನಗೆ ಬಂದು ಹೇಳಿದ್ದು ನಾನಿನ್ನ ತುಂಬಾ ಒಳ್ಳೆ ತರನೇ ಇದ್ದೆ, ನೀನೇ ನನ್ನ ಕೇರ್ ಮಾಡ್ಲಿಲ್ಲ ಅನ್ನೋ ತರ ಮಾತಾಡಿದ್ರು. ಬಟ್ ಆ ವಿ ಟಿ ಅಲ್ಲಿ ನೋಡಿದಾಗ ನಂಗೆ ಅದು ಫೀಲ್ ಲೈಕ್ ಬೇರೆ ತರನೇ ಫೀಲ್ ಆಗಿತ್ತು. ಬಟ್ ಎಲ್ಲರೂ ಅವ್ರವ್ರ ಗೇಮ್ ಆಡಿದ್ರು. ಆರ್ಯವರ್ಧನ್ ಗುರುಜಿ, ಡಬಲ್ ಗೇಮ್ ಆಡ್ತಾರ ಆರ್ಯವರ್ಧನ್ ಗುರುಜಿ. ಆಮೇಲೆ ಅವ್ರು ಹೇಳಿದ್ದೆಲ್ಲ ಏನು ನಿಜ ಆಗಲ್ಲ, ನಂಬರ್ ಅಂದ್ರೆ ನಾನು, ನಾನು ಅಂದ್ರೆ ನಂಬರ್, ಅದೆಲ್ಲ ಏನ್ ಸೀನ್ ಇಲ್ಲ. ಓಕೆ. ಸೋನುಗೌಡ, ಸೋನುಗೌಡ ಅವ್ರ ಮಾತಲ್ಲಿ ಹಿಡ್ತಾ ಇರ್ಲೇಬೇಕು, ಬಟ್ ನನಗೆ ಅಲ್ಲಿದ್ದಾಗ ಒಂದು ಒಳ್ಳೆ ಹಾರ್ಟ್ ಇರೋ ಪರ್ಸನ್ ಅಂತ ಅನಿಸಿತ್ತು. ಓಕೆ. ಲೋಕೇಶ್, ಲೋಕೇಶ್ ಅವ್ರು ಹೆವಿ ಎಂಟರ್ಟೈನ್, ಲೈಕ್ ಟ್ಯಾಲೆಂಟ್ ಪಿಟಾರ ಇದ್ರು, ಅವ್ರು ಬಾಕ್ಸ್ ಇದ್ರು, ಏನೋ ಸಮ್ ರೀಸನ್ಸ್ ಇಂದ ಕಂಟಿನ್ಯೂ ಆಗಲಿಲ್ಲ, ಬಟ್ ಒಳ್ಳೆ ಎಂಟರ್ಟೈನರ್ ಅನ್ಬೋದು. ಸ್ಫೂರ್ತಿಗೌಡ, ಸ್ಫೂರ್ತಿಗೌಡ ನಿಜವಾಗ್ಲೂ ನಾನು ಫಸ್ಟಿಗೆ ಹೋದ ತಕ್ಷಣ ಕನೆಕ್ಟ್ ಆಗಿದ್ದು ಸ್ಫೂರ್ತಿ ಜೊತೆನೆ, ಲೈಕ್ ನಂಗೆ ತುಂಬ ಒಳ್ಳೆ ಫ್ರೆಂಡ್ ಕೂಡ ಅನಿಸಿದ್ದು. ಬಟ್ ಆ್ಯಸ್ ಅ ಇಂಡಿವಿಜುವಲ್ ನಾನು ಗೇಮ್ ಆಡಬೇಕಂತ ಹೋದಾಗ, ನನ್ನ ರೀಸನ್ಸ್ ಕೊಡಬೇಕಂತ ಹೋದಾಗ ಆಬ್ವಿಯಸ್ಲಿ ನನ್ನ ಗೇಮ್ ವಾಯ್ಸೇ ಕೊಡಬೇಕಾಗ್ತಿತ್ತು. ಎಲ್ಲೋ ಒಂದು ಕಡೆ ಅವ್ರಿಗೆ ಏನಾದರೂ ಬೇಜಾರಾಗಿದ್ರೆ ಅಥವಾ ಏನಾದರೂ ಅನಿಸಿದ್ರೆ ಸಾರಿ, ಬಟ್ ಇಟ್ಸ್ ಅ ಗೇಮ್, ನಾನು ಗೇಮ್ ಥರ ಆಟ ಆಡಿದೆ. ಬಟ್ ಅದೇನು ಮನಸ್ಸಿಂದ ನಿನ್ನ ಫ್ರೆಂಡ್ ಅಂತ ಫಸ್ಟ್ ಡೇಯಿಂದ ಹೇಳ್ಕೊಂಡಿದ್ನೋ ಅದು ಇವಾಗಲೂ ಇದೆ. ಆ್ಯಂಡ್ ಯುವರ್ ಬೆಸ್ಟ್ ಫ್ರೆಂಡ್ ಜಯಶ್ರೀ ಆರಾಧ್ಯ. ನಾನು ನಿಜ ಹೇಳ್ತೀನಿ, ಸ್ವಲ್ಪ ಲೈಫಲ್ಲಿ ಪಾಸಿಟಿವ್ನ ತಗೋ, ನೆಗೆಟಿವ್ನ ಬಿಡು, ಅದು ಕೆಲವೊಂದು ಕಡೆ ತುಂಬ ನಿಂಗೆ ಹೆಲ್ಪ್ ಆಗುತ್ತೆ. ಉದಯ್ ಸೂರ್ಯ, ಒಳ್ಳೆ ಫ್ರೆಂಡು ಮಾತ್ರ, ನನ್ನ ತುಂಬ ಕೇರ್ ತಗೊಂಡ, ತುಂಬ ಒಳ್ಳೆ ಫ್ರೆಂಡು, ನಾನು ಕಾಂಟ್ಯಾಕ್ಟಲ್ಲಂತೂ ಪಕ್ಕ ಇರ್ತೀನಿ. ಓಕೆ. ಸಾನ್ಯಾ, ಸಾನ್ಯಾ ಅವಳು ಒಂಥರ ಲೈಕ್ ಹೆಂಗಂದ್ರೆ ಸ್ಟ್ರಾಂಗ್ ವುಮನ್ ಥರ ಪೋರ್ಟ್ರೇ ಆಗ್ತಾ ಇದ್ದಾರೆ, ಸ್ಟ್ರಾಂಗ್ ವುಮನ್ ಕೂಡ ತುಂಬ ಚೆನ್ನಾಗಿ ಗೇಮ್ ಆಡ್ತಿದ್ದಾರೆ. ಬಟ್ ಈ ಎರಡು ವೀಕಲ್ಲಿ ನನ್ನ ಪ್ರಕಾರ ಏನೇನು ಕನ್ಫ್ಯೂಷನ್ಸ್ ಇದೆ ಅದನ್ನೆಲ್ಲ ಸಾರ್ಟ್ ಮಾಡಿಕೊಂಡು ಪ್ಲೀಸ್ ಚೆನ್ನಾಗಿ ಆಡ್ಕೊಂಬನ್ನಿ. ನಂದು, ನಂದು ಹೇಳ್ದಲ್ಲ ಸ್ಪೋರ್ಟ್ಸ್ ವುಮನ್ ಅನ್ಬೋದು ಅಂತ, ಅವಳು ಕೆಲವೊಂದು ಟೆಕ್ನಿಕ್ಸು, ಅವಳು ಕೆಲವೊಂದು ಗೇಮ್ ಇದು ಸೂಪರ್. ಬಟ್ ನಂಗೆ ಆ್ಯಸ್ ಅ ಪರ್ಸ್ನಲ್ ಕನೆಕ್ಷನ್ ಅಂತ ಏನೂ ಇರಲಿಲ್ಲ ನಂದು ಜೊತೆ, ಹಾಗೆ ಚೆನ್ನಾಗಿ ಮಾತು ಅವಳು ಯಾರ್ಯಾರ್ದು ಏನಿರುತ್ತೋ ಅದನ್ನ ಹೇಳ್ತಿದ್ಲು ಅಂತ ಅನಿಸ್ತು ಅಷ್ಟೆ. ಜಶ್ವಂತ್, ಜಶ್ವಂತ್ ಹ್ಯಾಂಡ್ಸಮ್ ಇದ್ದಾನೆ ಆಬ್ವಿಯಸ್ಲಿ, ಬಟ್ ತುಂಬ ಚೆನ್ನಾಗೂ ಗೇಮ್ ಆಡ್ತಾ ಇದ್ದಾನೆ. ಸೋಮಣ್ಣ, ಸೋಮಣ್ಣ ತಂಗಿ ಅಂತ ಹೇಳಾಯಿತು, ಅಣ್ಣ ತಂಗಿ ಬಂದ ಈಗ ಇದು ತುಂಬ ಲೈಕ್ ಫಸ್ಟ್ ವೀಕಿಂತ ಸೆಕೆಂಡ್ ವೀಕಲ್ಲಿ ಅವರಂತೂ ಹೈ ಲೆವೆಲಲ್ಲಿ ಚೇಂಜ್ ಆಗಿದ್ರು. ಆ ಕಾನ್ಫಿಡೆನ್ಸ್ ಅವರಲ್ಲಿ ಫಿನಾಲೆ ತನಕ ಪಕ್ಕ, ಅವರು ಫೈನಲ್ಸ್ ತನಕ ಸೋಮಣ್ಣ ಪಕ್ಕ ಬಂದೇ ಬರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ.